नमस्कार फ्रेंड्स, ಮಹಾಂತೇಶ್ ಎಸ್ ಬುಟ್ಟೆ ಅಂತ. ಜೀವನದ ಬಗ್ಗೆ ಒಂದು ಸಣ್ಣ ಮಾತು. ದಿನದ ಎಲ್ಲ ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಹೋಗಿ ಕೂತ ಮೇಲೆ ವಿಚಾರ ಮಾಡ್ತಾ ಇರ್ತೀನಿ, ಏನು ಜೀವನ ಮಾಡಸಲೆ ಕೆಲಸ ಮಾಡ್ತಾ ಇದೀವೋ, ಏನು ಕೆಲಸ ಮಾಡಸಲೆಗೆ ಅಂತ ಜೀವಂತವಾಗಿದೀವೋ ಅಂತ. ನಾವು ಸಣ್ಣವರಿದ್ದಾಗ ನಮ್ಮ ಸುತ್ತಮುತ್ತಲ ಜನ ಭಾಳಷ್ಟು ಸರಿ ಕೇಳಿರೋ ಪ್ರಶ್ನೆ, ದೊಡ್ಡವನಾದ ಮೇಲೆ ಏನಪ್ಪ ಆಗ್ತೀಯಾ ಅಂತ. ಆವಾಗ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಇವಾಗ ಸಿಗ್ತಾ ಇದೆ. ನಾನು ಮತ್ತೆ ಆ ಬಾಲ್ಯ ಜೀವನಕ್ಕೆ ವಾಪಸ್ ಹೋಗಬೇಕು ಅಂತ ಇದ್ದೀನಿ. ಎಲ್ಲ ದೋಸ್ತರಿಂದ ದೂರ ಆದಮೇಲೆ ಒಂದು ವಿಷಯ ಮಾತ್ರ ಗೊತ್ತಾಯಿತು, ನನ್ನ ಮಕ್ಕಳು ಆಕರೆ ಹಲ್ಕಟ್ಟಿರಿದ್ದರು ರೀ, ಬಟ್ ನಮ್ಮ ಜೀವನದಾಗ ಸಂತೋಷ ಇದ್ದೇ ಅವ್ರಲಿಂದ. ನಮ್ಮ ಜೇಬಿನಲ್ಲಿ ದುಡ್ಡಿದ್ದಾಗ ಪ್ರಪಂಚ ಏನು ಅಂತ ತೋರಿಸ್ಕೊಟ್ರು, ಅದೇ ನಮ್ಮ ಜೇಬು ಖಾಲಿ ಇದ್ದಾಗ ನಮ್ಮವ್ರು ಯಾರು ಅಂತ ಪರಿಚಯ ಮಾಡಿಕೊಟ್ರು. ಎಲ್ಲ ನಮ್ಮ ಓದುವರ ಮುಗಿಸಿ ದುಡಿಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯಿತು, ಈ ನಮ್ಮ ಕನಸುಗಳು ಏನವಲ್ಲ ಎಲ್ಲ ನನಸಾಗಿದ್ದು ನಮ್ಮ ಅವ್ವಪ್ಪನ ದುಡ್ಡಿಂದಾನೆ ಅಂತ. ನಾವು ಮಾಡಿರೋ ದುಡ್ಡಿಂದ ಬರೀ ನಮ್ಮ ಅವಶ್ಯಕತೆಗಳು ಅಷ್ಟೇ ಪೂರ್ತಿ ಆಗ್ತವೆ. ನಗೋದಕ್ಕೆ ಇಷ್ಟ ಇಲ್ಲದೇ ಇದ್ದರೂ ನಗಲೇಬೇಕಾಗುತ್ತೆ. ಯಾರಾದರೂ ಸಿಕ್ಕಿ ಚೆನ್ನಾಗಿದ್ದೇನಪ್ಪ ಅಂತ ಕೇಳಿದ್ರೆ ಹಾ ರೀ ಚೆನ್ನಾಗಿದ್ದೇನೆ ಅಂತ ಹೇಳಲೇಬೇಕಾಗುತ್ತೆ. ಕೆಲವೊಬ್ಬರು ನಕ್ಕು ನಗಿಸಿ ತಮ್ಮ ದುಃಖನ ಮುಚ್ಚಿಟ್ಕೊಂಡ್ಬಿಡ್ತಾರೆ, ಆದರೆ ಇನ್ನೂ ಕೆಲವರು ಅತ್ತು ತಮ್ಮ ಮನಸ್ಸನ್ನು ಹಗುರ ಮಾಡ್ಕೊಂಡ್ಬಿಡ್ತಾರೆ. ಈ ಜೀವನ ಅನ್ನೋದು ಒಂದು ರೀತಿ ನಾಟಕದ ಥರ. ಇಲ್ಲೆಲ್ಲರೂ ತಮ್ಮ ಮುಖಕ್ಕೆ ಬಣ್ಣ ಬಡ್ಕೊಂಡು ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಹೋಗಲೇಬೇಕು. ಈ ಪ್ರಪಂಚದಲ್ಲಿ ಕಡ್ಡಿ ಪೆಟ್ಟಿಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬನ ನೋಡಿ ಉರ್ಕೋತಾನೇ ಇರ್ತಾನೆ. ಈ ನಿಸರ್ಗ ಅನ್ನೋದು ಒಂಥರ ವಿಚಿತ್ರನೇ. ಜೀವಂತಿದ್ದ ಮನುಷ್ಯ ನೀರಿನಲ್ಲಿ ಮುಳುಗ್ತಾನೆ, ಆದರೆ ಅದೇ ಸತ್ತ ವ್ಯಕ್ತಿ ಅದೇ ನೀರಿನ ಮೇಲೆ ತೇಲಾಡ್ತಾ ಇರ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ನನ್ನ ರೂಮಿನಲ್ಲೇ ಉತ್ತರ ಸಿಕ್ತು. ನನ್ನ ರೂಮಿನ ಮೇಲ್ಛಾವಣಿ ಹೇಳಿತು, ನಿನ್ನ ವಿಚಾರಗಳನ್ನು ಎತ್ತರದಲ್ಲಿಡು ಅಂತ. ಅದೇ ಫ್ಯಾನ್ ಹೇಳಿತು, ತಣ್ಣಗಿರು ಅಂತ ಹೇಳಿತು. ಕಿಟಕಿ ಹೇಳಿತು, ಈ ಪ್ರಪಂಚನ ಒಂದು ಸಾರಿ ಚೆನ್ನಾಗಿ ನೋಡು ಅಂತ. ಗಡಿಯಾರ ಹೇಳಿತು, ನಿನ್ನ ಜೀವನದಲ್ಲಿ ಪ್ರತಿಯೊಂದು ನಿಮಿಷವೂ ಅಮೂಲ್ಯವಾದದ್ದೇ ಅಂತ. ಕ್ಯಾಲೆಂಡರ್ ಹೇಳಿತು, ಜೀವನದಲ್ಲಿ ಯಾವಾಗಲೂ ಅಪ್ ಟು ಡೇಟ್ ಆಗಿರು ಅಂತ. ಅದೇ ಕನ್ನಡಿ ಹೇಳಿತು, ನೀನು ಬೇರೊಬ್ಬರ ಬಗ್ಗೆ ಮಾತಾಡಬೇಕಿಂತ ಮುಂಚೆ ನೀನು ಸರಿಯಾಗಿದ್ದೆ ಎಂದು ನೋಡಿಕೊ ಅಂತ. ನಿದ್ದೆ ಮತ್ತು ಸಾವಿರ ನಡುವೆ ಏನಪ್ಪ ವ್ಯತ್ಯಾಸ ಅಂತ ಕೇಳಿದಾಗ ಒಬ್ಬ ಮಹಾನ್ ಕವಿ ಕೊಟ್ಟಂಥ ಉತ್ತರ, ನಿದ್ದೆ ಅನ್ನೋದು ಅರ್ಧ ಸಾವಿದ್ದಂಗ, ಸಾವು ಅನ್ನೋದು ಚಿರನಿದ್ರೆ ಇದ್ದಂಗೆ ಅಂತ. ಬೆಳಗ್ಗೆ ಆಗುತ್ತೆ, ಸಾಯಂಕಾಲ ಆಗುತ್ತೆ, ರಾತ್ರಿ ಆಗುತ್ತೆ. ಈ ನಮ್ಮ ಜೀವನ ಅನ್ನೋದು ಒಂದು ರೀತಿ ಕಂಡಕ್ಟರ್ ಥರ ಆಗ್ಬಿಟ್ಟಿದೆ ರೀ. ಡೈಲಿ ಬಸ್ನೇ ಪ್ರಯಾಣ ಮಾಡಬೇಕು, ಆದರೆ ಹೋಗೋದು ಮಾತ್ರ ಎಲ್ಲಿಗೂ ಇಲ್ಲ. ಒಂದು ರೂಪಾಯಿ ಯಾವಾಗಲೂ 1 ಲಕ್ಷ ರೂಪಾಯಿ ಅಲ್ಲಕ್ಕೆ ಸಾಧ್ಯ ಇಲ್ಲರಿ. ಅದೇ 1 ಲಕ್ಷ ರೂಪಾಯಿ ತಂದು ನಾವು 1 ರೂಪಾಯಿ ತೆಗೆದೇವು ಅಂದ್ರೆ ಆ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಆಗೂ ಉಳಿದಿರಲ್ಲರಲ್ಲಿ. ಅದೇ ರೀತಿ ನಮ್ಮ ಜೀವನನೂ ಕೂಡ 1 ಲಕ್ಷ ರೂಪಾಯಿದಾಗ ಆ 1 ರೂಪಾಯಿ ಇದ್ದಂಗೆ. ಪ್ರತಿಯೊಂದು ಪೈಸೆನೂ ನಾವು ವಿಚಾರ ಮಾಡಿ ಖರ್ಚು ಮಾಡಬೇಕು. ಧನ್ಯವಾದಗಳು.